ಇಲ್ಲಿ ಕೆಲವು ಬಾರಿ ಎಲ್ಲಾದರೂ ಒಂದು ಕೆಲವೊಂದು ದಾರಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅಪಘಾತಗಳು ಸಂಭವಿಸುತ್ತೆ ಅನ್ನೋದು ಕೂಡ ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಅದೇ ರೀತಿಯಲ್ಲಿ ಮಾಲೂರು ಬಳಿ ಒಂದು ಕಾರ್ ಅಪಘಾತಕ್ಕೀಡಾಗಿದೆ, ಹಾಗಾದ್ರೆ ಆ ಕಾರ್ ಅಪಘಾತಕ್ಕೀಡಾಗಲಿಕ್ಕೆ ಕಾರಣ ಆದ್ರೂ ಏನು, ಹೇಗೆ ಅಪಘಾತ ಸಂಭವಿಸುತ್ತೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬ. ಮಾಲೂರಿನಲ್ಲಿ ಸೇತುವೆಯ ಹಳ್ಳಕ್ಕೆ ಬಿದ್ದಂತಹ ಒಂದು ಕಾರು ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗೇಟ್ ಬಳಿ ಈ ಘಟನೆ ಸಂಭವಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಏನಿದೆ, ಇಲ್ಲಿ ಘಟನೆ ಸಂಭವಿಸಿರುವಂತದ್ದು ಕಾರು ಹಳ್ಳಕ್ಕೆ ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ದುರ್ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಗಾಯಗಳಿಂದ ಮತ್ತೋರ್ವ ಚಾಲಕ ಏನಿದ್ದಾರೆ ಇವರು ಪಾರಾಗಿದ್ದಾರೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸೇತುವೆಯಿಂದ ಹಳ್ಳಕ್ಕೆ ಬಿದ್ದಂತಹ ಈ ಒಂದು ಕಾರ್ ಏನಿದೆ, ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯಗಳನ್ನ ನೀವು ಕೂಡ ಗಮನಿಸಿ, ಇವಾಗ ಆ ದೃಶ್ಯಗಳು ಬರ್ತಾ ಇದೆ. ಯಾವ ರೀತಿಯಾಗಿ ಹೋಗಿ ಹಳ್ಳಕ್ಕೆ ಬಿದ್ದರೂ ಅಲ್ಲೆಲ್ಲ ಜನರು ಕೂಡ ಅಲ್ಲಿ ಹೋಗಿ ಅವ್ರನ್ನ ಎತ್ತುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ಸಂಭವಿಸಿರುವಂಥದ್ದು. ಅಲ್ಲಿ ಮತ್ತೋರ್ವ ಚಾಲಕ ಏನಿದ್ದಾನೆ ಆತ ನೋಡಿ, ಇದು ಕಾರಿನ ದೃಶ್ಯಾವಳಿಗಳಿದು. ಈ ಕಾರಿನ ದೃಶ್ಯಾವಳಿಗಳೇನಿದೆ, ಅಕ್ಕ ನಿಯಂತ್ರಣ ತಪ್ಪಿ ಆ ಹಳ್ಳಕ್ಕೆ ಬಿದ್ದಿರುವಂಥದ್ದು. ಗಾಯಾಳುಗಳನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ನೋಡಿ ಈ ಕಾರಿನ ದೃಶ್ಯ ನೋಡಿ, ಆ ಮಾರುತಿ ಕಾರ್ ಏನಿದೆ ಅದು ಹೋಗಿ ಆ ಹಳ್ಳಕ್ಕೆ ಬೀಳ್ತಾ ಇರುವಂಥದ್ದು ನೋಡಿ. ಈ ಹಳ್ಳಕ್ಕೆ ಬಿತ್ತು ಆ ಕಾರಿಗ, ಕೂಡಲೇ ಅದರಿಂದ ಇನ್ನೊಂದು ಕಾರು ಬರ್ತಾ ಇತ್ತು. ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಮತ್ತೊಂದು ಅವಘಡ ಸೃಷ್ಟಿ ಆಗ್ತಾ ಇತ್ತು. ತದನಂತರ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಬೈಕ್ ಸವಾರರು, ಆ ಕಾರಿನ ಒಂದಷ್ಟು ಜನ ಏನಿದ್ದಾರೆ ಎಲ್ಲರೂ ಕೂಡ ಆ ಒಂದು ಭಾಗಕ್ಕೆ ಹೋಗಿ ಆ ಕಾರನ ಮೇಲಕ್ಕೆತ್ತುವಂತ ಪ್ರಯತ್ನ ಮಾಡ್ತಾರೆ. ಒಂದು ದೊಡ್ಡ ಅಪಘಾತ ಇಲ್ಲಿ ಸಂಭವಿಸಬೇಕಾಗಿತ್ತು. ಇನ್ನೊಂದು ಕಾರು ಕೂಡ ಟಚ್ ಆಗುವಂತ ನಿರೀಕ್ಷೆ ಇತ್ತು. ಆದ್ರೆ ಅಲ್ಲಿ ಕೂಡಲೇ ಕೂದಲೆ ಹಂತದಲ್ಲಿ ಅದು ಪಾರಾಗಿದ್ದಾರೆ. ನಿಯಂತ್ರಣ ತಪ್ಪಿ ಕಾರು ಹಳ್ಳಕ್ಕೆ ಬಿದ್ದಿರುವಂಥದ್ದು. ಮಾರುತಿ ಕಾರ್ ಏನಿದೆ, ಸೊ ಅದು ಓಮಿನಿ ಕಾರ್ ಏನಿದೆ ಅದು ಹಳ್ಳಕ್ಕೆ ಬಿದ್ದಿರುವಂಥದ್ದು. ಗಮನಿಸಿ ನೀವು, ಒಂಚೂರು ಕೂಡ ಜಾಗ್ರತೆ ಇಲ್ಲದೆ ಇದ್ರು ಕೂಡ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್. ಹಾಗಾದ್ರೆ ಈ ಕಾರ್ನಲ್ಲಿ ಅಪಘಾತಕ್ಕೀಡಾದ್ರಲ್ಲ ಅವ್ರು ಎಲ್ಲಿಯವರು, ಯಾವ ಕಾರಣಕ್ಕೆ ಈ ಒಂದು ಅಪಘಾತ ಸಂಭವಿಸ್ತು, ನಿಯಂತ್ರಣ ತಪ್ಪಲಿಕ್ಕೆ ಕಾರಣ ಆದ್ರೂ ಏನ್? ಹಾಗಾದ್ರೆ ಅಶೋಕ್ ಯಶ್ ಏನಂತ, ಮಂಗಳೂರ್ ಕಡೆಯಿಂದ ಕೋಡಿಪಲ್ಲಿ ಊರು ಕಡೆಗೆ ಹೋಗ್ತಾ ಸಂದರ್ಭದಲ್ಲಿ ಚಾಲಕನ ಜಾಗೃತೆಯಿಂದ ಸೇತುವೆಗೆ ಡಿಕ್ಕಿ ಹೊಡೆದು ಹಳ್ಳದಲ್ಲಿ ಬಿದ್ದಿದ್ದಾರೆ ಅಂತ ಒಂದು ಪೊಲೀಸ್ ಮೂಲಗಳ ಬಂದಿದೆ. ಇಷ್ಟು ಇದು ಸಂದರ್ಭದಲ್ಲಿ ಏನಂತಂದ್ರೆ, ಆ ಹಳ್ಳದಲ್ಲಿ ನೀರಿಲ್ಲದೆ ಇರುವಂತದ್ದು ಒಂದು ಅದೃಷ್ಟವಶ ಆ ಚಾಲಕನಿಗೆ ಮತ್ತೆ ಮತ್ತೆ ಅದೃಷ್ಟ ವಶ ಅನ್ನೋದು ಬೀಳ್ತಾ ಇದ್ರಿ. ಏನಂತಂದ್ರೆ ಆ ನೀರಿದ್ದಿದ್ರೆ ಅನಾಹುತ ಆಗುವ ಸಂಭವ, ಪ್ರಾಣಹಾನಿ ಆಗುವ ಸಂಭವ ಹೆಚ್ಚಾಗಿರ್ತದೆ. ಯಾವುದೇ ತರ ಪ್ರಾಣಹಾನಿ ಆಗದಂತೆ ದಯವಾಗಿ ಮತ್ತೆ ಮಾಲೂರಿನ ದಾಖಲಾಗಿದ್ದಾರೆ ಅಂತ ಮಾಹಿತಿ ತಿಳಿದಿದೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಹರ್ಷವರ್ಧನ್.